ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೂಡಿಯವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ನಗರದ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ನಲ್ಲಿ ಪಾಲಿಕೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಜರುಗಿತು. ಕಲಬುರಗಿ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೊಡಿಯವರ ಅಧ್ಯಕ್ಷತೆಯಲ್ಲಿ ದಿನಾಂಕ 29 ಅಕ್ಟೋಬರ್ 2024 ಬೆಳಿಗ್ಗೆ 11 ಗಂಟೆಗೆ ಪಾಲಿಕೆಯ ಇಂದಿರಾ ಸ್ಮಾರಕ ಭವನ ಟೌನ್ ಹಾಲ್ನಲ್ಲಿ ಜರುಗಿತು. ಈ ಸಭೆಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಾಟೀಲ್ ಭುವನೇಶ್ ದೇವಿದಾಸ್, ಆಡಳಿತ ಉಪಾಯುಕ್ತರಾದ ಆರ್ಪಿ ಜಾಧವ್ ಸೇರಿದಂತೆ ಕಲಬುರಗಿ ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡ್ಗಳ ಸದಸ್ಯರುಗಳು ಮತ್ತು ಪಾಲಿಕೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆಮೇಲೆ ಮಾಡರ್ನ್ ಹಾಸ್ಪಿಟಲ್ಗೆ ಕೂಡ 7-8 crores ಬೇಕಾಗಿರ್ತದೆ. ಸೊ ಈ ಕಂಪ್ಲೀಟ್ ಬಿಲ್ಡಿಂಗ್ ಬಗ್ಗೆ ನಾನು ಕೂಡ ಮಾನ್ಯವಸ್ಥರ ಜೊತೆಗೂ ಕೂಡ ಮಾತಾಡಿದ್ದೆ. ಅವರು ಆಕ್ಚುಲಿ ನನಗೆ ಕೂಡ ಕೇಳಿದರು ಇದೆಲ್ಲ ಇನ್ಕಂಪ್ಲೀಟ್ ಕನ್ಸ್ಟ್ರಕ್ಷನ್ಸ್ ಆಗಿದೆ ಸರ್, ಅವ್ರಿಗೆಲ್ಲ ರಿಸರ್ಚ್ ಮಾಡಿ ಇದರಲ್ಲಿ ಸರ್ ನಾವು ಬೇರೆ ಕಡೆ ಸೆಕ್ಷನಲ್ಲಿ ಇಷ್ಟೊಂದು ಯೂಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಮುಖ್ಯ ಕಾರಣದಲ್ಲಿ ನಾವು ಬಿಲ್ಡಿಂಗ್ ಕಟ್ಕೊಳ್ಳೋಕೆ ಅವಕಾಶ ಇಲ್ಲ. ಆಮೇಲೆ ಸಾಮಾನ್ಯ ರೀತಿಯಲ್ಲಿ ಕೂಡ ನಮ್ಮಲ್ಲಿ ದುಡ್ಡು ಕೊಟ್ಟಿದೆ ಸರ್. ಸೊ ಅದರ ಕಾರಣದಿಂದ KKRBCಯಿಂದಾನೇ ನಮಗೆ ಸ್ವಲ್ಪ ಇದು ಪ್ರಾಬ್ಲಮ್ ಬರೀ ದುಡ್ಡದ್ದು ಇದೆ, ದುಡ್ಡು ಕೊಟ್ಟಿರೋ ಕಾರಣ ಇದನ್ನು ಕೆಲವೊಂದು ಬಿಡಿಸ್ತು.
ಹಾಗೆ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ 3ನೇ ಮಹಡಿಯಲ್ಲಿ ಇರುವ ಕೇಸ್ವಾನ್ ಸಭಾಂಗಣದಲ್ಲಿ ಇಂದು ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕಲಬುರಗಿ ವಿಭಾಗ ಮಟ್ಟದ ಮಾಹಿತಿ ಹಕ್ಕು ಕಾರ್ಯಾಗಾರ ಜರುಗಿತು. ಮಾಹಿತಿ ಹಕ್ಕು ದಿನಾಚರಣೆಯ ಅಂಗವಾಗಿ ಅಕ್ಟೋಬರ್ 29ರಂದು ಬೆಳಿಗ್ಗೆ 10:30 ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ 3ನೇ ಮಹಡಿಯಲ್ಲಿ ಇರುವ ಕೇಸ್ವಾನ್ ಸಭಾಂಗಣದಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಗೆ ಕಲಬುರಗಿ ವಿಭಾಗ ಮಟ್ಟದ ಮಾಹಿತಿ ಹಕ್ಕು ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಕಲಬುರಗಿ ಪೀಠದ ಆಯುಕ್ತರಾದ ರವೀಂದ್ರ ಢಾಕಪ್ಪ ಅವರು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಇದಲ್ಲದೆ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಸಂಪನ್ಮೂಲ ವ್ಯಕ್ತಿಗಳಾದ ಅನುಭವಿ ಅಧಿಕಾರಿಗಳು ಮಾಹಿತಿ ಹಕ್ಕು ಕಾಯ್ದೆಯ ವಿವಿಧ ಸೆಕ್ಷನ್ ವಿವರಗಳು ಮತ್ತು ಸಂದೇಹಗಳನ್ನು ನಿವಾರಿಸಿದರು. ಕಲಬುರಗಿ ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಲಬುರಗಿ ಡಿಸಿ ಕಚೇರಿಯ ಕೇಸ್ವಾನ್ ಸಭಾಂಗಣದಲ್ಲಿ ಖುದ್ದಾಗಿ ಹಾಜರಾಗಿದ್ದರು. ವಿಭಾಗದ ಉಳಿದ ಜಿಲ್ಲೆಗಳ ಅಧಿಕಾರಿಗಳು ಆಯಾ ಜಿಲ್ಲೆಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವಂತೆ ಪ್ರಾದೇಶಿಕ ಆಯುಕ್ತರಾದ ಕೃಷ್ಣ ಬಾಜಪೇಯಿ ಅವರು ಮನವಿ ಮಾಡಿದ್ದರು.
ಮಾಹಿತಿ ಹಕ್ಕು ದಿನಾಚರಣೆ ಕಾರ್ಯಕ್ರಮದ ನಂತರ ಸಂವಾದವನ್ನು ಕಲ್ಯಾಣ ಕರ್ನಾಟಕ ವಿಭಾಗದ 7 ಜಿಲ್ಲೆಗಳಾದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಬೆಳಿಗ್ಗೆ 10:35 to 11:00 ಡಿಫೆನ್ಸ್ ಸೆಕ್ಷನ್ 6-1 ಬಗ್ಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧೀನ ಕಾರ್ಯದರ್ಶಿ ಪ್ರಕಾಶ್ ಕುದರಿ ಸಂವಾದ ನಡೆಸಿದರು. 11:00 to 11:30 ಡಿಫೆನ್ಸ್ ಸೆಕ್ಷನ್ 7-1 ಗೋಲ್ಡನ್ 30 ಡೇಸ್ ವಿಷಯದ ಕುರಿತು ಕಲಬುರಗಿಯ ಅಪರ ಜಿಲ್ಲಾಧಿಕಾರಿಗಳಾದ ರಾಯಪ್ಪ ಹುಣಸಗಿ ಸಂವಾದ ನಡೆಸಿದರು. 11:30 to 12:00 ಡಿಫೆನ್ಸ್ ಸೆಕ್ಷನ್ 6-3 ಕುರಿತು ಆಳಂದ ತಾಲೂಕಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಮಾನಪ್ಪ ಸಂವಾದ ನಡೆಸಿದರು. 12:00 to 12:30 ಡಿಫೆನ್ಸ್ ಸೆಕ್ಷನ್ 7-2 ಕುರಿತು ಜೆಸ್ಕಾಂ ಕಲಬುರಗಿಯ ಪತ್ರಾಂಕಿತ ವ್ಯವಸ್ಥಾಪಕರಾದ ಆಶಪ್ಪ ಕೆಎಸ್ ಸಂವಾದ ನಡೆಸಿದರು. 12:30 to 1:00 ಡಿಫೆನ್ಸ್ ಸೆಕ್ಷನ್ 8 ಬಗ್ಗೆ ಕಲಬುರಗಿಯ ಎಸ್ಪಿ ಆಫೀಸಿನ ಎಎಒ ಮಲ್ಲಿಕಾರ್ಜುನ್ ಸೂಗೂರ್ ಸಂವಾದ ನಡೆಸಿದರು. 1:00 to 1:30 ಡಿಫೆನ್ಸ್ ಸೆಕ್ಷನ್ 19:00 ಕುರಿತು ಕಲಬುರಗಿ ಮಹಾನಗರ ಪಾಲಿಕೆಯ ಎಸ್ಟೇಟ್ ಆಫೀಸರ್ ಸಾವಿತ್ರಿ ಸಲಗರ್ ಸಂವಾದ ನಡೆಸಿದರು. 2:30 to 3:00 ಡಿಫೆನ್ಸ್ ಸೆಕ್ಷನ್ 21 ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರ ಕಾರ್ಯಾಲಯದ ಜಂಟಿ ನಿರ್ದೇಶಕರಾದ ಮೋಹನ್ ಹಂಚಾಟೆ ಸಂವಾದ ನಡೆಸಿದರು. 3:00 to 3:30 ಡಿಫೆನ್ಸ್ ಸೆಕ್ಷನ್ 22 ಕುರಿತು ಕೆಎಸ್ಪಿಸಿಬಿ ಕಲಬುರಗಿಯ ಜಿಲ್ಲಾ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳಾದ ಸೋಮಶೇಖರ್ ಸಂವಾದ ನಡೆಸಿದರು. 3:30 to 4:30 ಡಿಫೆನ್ಸ್ ಸೆಕ್ಷನ್ 4-1A ಮತ್ತು ಬಿ ಕುರಿತು ಮುಖ್ಯ ಕಾನೂನು ಅಧಿಕಾರಿ ಕೇಂದ್ರ ಕಚೇರಿ ಕಲಬುರಗಿಯ ಎಸ್ಡಿ ಬಾವಿಕಟ್ಟಿ ಹಾಗೂ ಲೋಕಾಯುಕ್ತ ಇಲಾಖೆ ವೃತ್ತ ಕಚೇರಿ ಕಲಬುರಗಿಯ ನಿಬಂಧಕರಾದ ಮಹಾಂತೇಶ್ ಸಂವಾದ ನಡೆಸಿದರು. 4:30 ಕಲಬುರಗಿಯ ಎಡಿಸಿ ರಾಯಪ್ಪ ಹುಣಸಗಿ ವಂದನಾರ್ಪಣೆ ಸಲ್ಲಿಸುವ ಮೂಲಕ ಕಾರ್ಯಾಗಾರ ಕೊನೆಗೊಂಡಿತು. At that time, Kalburgi Benjamin functional agi around 1 year at the wala. Now it is 2 years. And at that time, Saras said that around 4550 cases against 6850 allotted, they have been successfully disposed. So Kalburgi bench, the disposal rate is around 70-75%. So that is a very good rate of disposal. And sir, our time only in another week that we can have a proper session with all of the adhikari guru, RTI, actually or direct they may be PIOs or public information officers or first appellate authority. Sorry to mention all the other districts also were connected in there. So all the DCs and other officers from other districts. You are also welcome for this conference. With this thing, what was the first plan that all the adhikari galige sibbandi galige yaar we direct and involved there plus for all the officers. RTI do main provision same day. So at least each district jaldi one day session organized body. We can have some brainstorming and some discussion on each and every section of the act. So as an officer who is dealing directly with the right to information, if we are clear in ourselves, then get clarity there, we can deal very effectively, efficiently, and also other than people who use it as a tool to create nuisance for the officers. In general, lot of public, they are very genuinely using the RTI to just ask about the status of their work, the progress of their thing. In that case, it is helpful both Nambu Kula, Nambu Indi, Jana Ikula, Jana Paragi, very valuable information there. So, ease under the lead. In the light of this entire session should be taken. And the thing is that each province, like session early now with the discussion with the sir and the discussion with the sir and the commitment of the sir, the resource persons who are now each section get fixed. RTI Act, Mahiti Hakku, Adhiniyama, Jari Bandhu. So, A Bandhu, Nenepina Goskara, Prati Varsha, October early, Mahiti Hakkuna, Adu Bage, Yenu Rights Ide, ಯಾರು ಆರ್ ಟಿ ಐ ಆಕ್ಟಿವಿಸ್ಟ್ ಇರ್ತಾರೆ ಅವರಿಗೆ ಮತ್ತು ಅಧಿಕಾರಿಗಳಿಗೆ ಅವೇರ್ನೆಸ್ ಮೂಡಿಸೋದು, ವರ್ಕ್ಶಾಪ್ ಮಾಡೋದು,
ಮತ್ತೆ ಆರ್ಟಿ ಕ್ಯಾಟ್ ಅಡಿಯಲ್ಲಿ ಏನು ಅರ್ಜಿಗಳನ್ನ ನಾವು ಸ್ವೀಕರಿಸಿರ್ತೀವಿ, ಸೊ ಅದು ಯಾವುದು ಸ್ಟೆಪ್ಯುಲೇಟೆಡ್ ಟೈಮ್ ಅಲ್ಲಿ ಬೆಲೆ ಕೊಡಿಸೋದು, ಮಾಹಿತಿ ಕೊಡೋದಾದ್ರೆ ಮಾಹಿತಿ ಕೊಡಬೇಕು. ಸೊ ಮಾಹಿತಿ ಕೊಡದೆ ಇರೋದಕ್ಕೆ ಅಂಡರ್ ಸೆಕ್ಷನ್ 8 ಮತ್ತೆ 9 ಅಲ್ಲಿ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಮಾಹಿತಿನ ಕೊಡ್ಲಿಕ್ಕೆ ಅವಕಾಶ ಇರಲ್ಲ. ಸೊ ಅದರಲ್ಲಿ ಹಿಂಬರ ಕೊಡಬೇಕಾಗ್ತದೆ. ಸೊ ಅದರಲ್ಲಿ ಸ್ಟಿಪ್ಯುಲೇಟೆಡ್ ಟೈಮ್ ಇದೆ. ಸೊ ಆ ಟೈಮ್ ಅಲ್ಲಿನೇ ನಾವು ಅದನ್ನ ಅರ್ಜಿನ ಬೆಲೆ ಮಾಡಬೇಕು. ಇಲ್ಲ ಅಂದ್ರೆ ಅವರು ಮಾಹಿತಿ ಅಧಿಕಾರಿ, ಏನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರ್ತಾರೆ ಪ್ರತಿಯೊಂದು ಇಲಾಖೆಗಳಲ್ಲಿ, ಇಲಾಖೆ ಮುಖ್ಯಸ್ಥರು ಒಬ್ಬರನ್ನ ಮಾಹಿತಿ ಅಧಿಕಾರಿ ಅಂತ ಮಾಡಿರ್ತಾರೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತ ನೇಮಕ ಮಾಡಿರ್ತಾರೆ. ಸೊ ಅವರು ಒಂದು ಅರ್ಜಿ ರಿಶ್ಯೂ ಆದ್ಮೇಲೆ ಇಷ್ಟು ದಿವಸದಲ್ಲಿ 30 ದಿವಸದಲ್ಲಿ ಅರ್ಜಿ ರಿಶ್ಯೂ ಆದ 30 ದಿವಸದಲ್ಲಿ ಮಾಹಿತಿ ಕೊಡಬೇಕು. ಸೊ ಅದು ಪ್ರತಿಯೊಂದು ಸೆಕ್ಷನ್ 6(1) ಇಂದ 11 ತನಕನು ಬೇರೆ ಬೇರೆ ಅಧಿಕಾರಿಗಳಿಗೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಸಾಹೇಬರು ಡೆಸಿಗ್ನೇಟ್ ಮಾಡಿದ್ದಾರೆ, ಅವ್ರು ಬಂದು ಮಾತಾಡ್ತಾರೆ. ಸೊ ಆ ಒಂದು ಮಾಹಿತಿ ಕೊಡಲಿಲ್ಲ ಅಂದ್ರೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ಅಪಲೇಟ್ ಅಥಾರಿಟಿ ಹತ್ರ ಅವರು ಅಪೀಲ್ ಮಾಡ್ತಾರೆ. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿರೋದ್ರಿಂದ ಅಕ್ಟೋಬರ್ ತಿಂಗಳನ್ನ ಮಾಹಿತಿ ಹಕ್ಕು ದಿನಾಚರಣೆ ಅಂತ ಬೇರೆ ಬೇರೆ ರಾಜ್ಯದಲ್ಲಿ ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ. ಕಲಬುರಗಿ ಪೀಠ ಫಸ್ಟ್ ಟೈಮ್ ಈಗ ಕಲಬುರಗಿ ಬಂದಿರೋದ್ರಿಂದ ರಾಯಪುರಿಗೆ ಜಸ್ಟ್ ಹೇಳ್ದಂಗೆ ಮಾಹಿತಿ ಹಕ್ಕು ದಿನಾಚರಣೆ ಸಾರ್ವಜನಿಕರಾಗಿ ಭಾನುವಾರ ಇಟ್ಕೊಂಡಿದ್ವಿ. ಇವತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ, ಸಿಬ್ಬಂದಿಗಳಿಗೆ, ಆದ್ರೆ ವಿಭಿನ್ನ ರೀತಿಯಲ್ಲಿ ಇಲ್ಲಿ ಯಾರೇ ಒಬ್ರು ಬರೀ ಮಾತಾಡೋದಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಂದ ಒಬ್ಬೊಬ್ರು ತಮಗೆ ಗೊತ್ತಿದ್ದನ್ನ ಒಂದು ಸೆಕ್ಷನ್ ಬಗ್ಗೆ ಮಾತಾಡಬೇಕು, ಫಾಲೋಡ್ ಬೈ ಕ್ವೆಶನ್ ಆನ್ಸರ್. ಸೊ ಒಬ್ರು ಬಂದು 6 ಅಂತ ಮಾತಾಡಿದ್ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮಲ್ಲಿ ಎಲ್ಲರೂ ಅದಕ್ಕೆ ಉತ್ತರ ಕೊಡಬಹುದು. ಬರೀ ಆಯುಕ್ತರು ಉತ್ತರ ಕೊಡೋದಲ್ಲ, ಎಲ್ಲರೂ ಕೊಡ್ತಾರೆ. ಸೊ ಈ ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ದೀಪಾವಳಿ ಹಬ್ಬದ ವಿಶೇಷ ಅಂದ್ರೆ ಮತ್ತೆ ಇವತ್ತಿನ ದಿನ ಇನ್ನು ಹೆಚ್ಚಿನ ವಿಶೇಷ ಅಂದ್ರೆ ಇವತ್ತು ಧನ್ತೇರಸ್ ಅಂತೆ, ಧನ್ ತ್ರಯೋದಶಿ. ನಾರ್ಮಲಿ ಧನ್ತೇರಸ್ ದಿನ ಬಂಗಾರ ಮನೆಗೆ ತರಬೇಕು ಅಂತಿದೆ. ನಾವು ಹೋಗಿ ಜ್ಯುವೆಲ್ಲರಿ ಅಂಗಡಿ ಹೋಗ್ತೀವಿ, ಕಾರ್ ತಗೋತೀವಿ, ಎಕ್ಸೆಟ್ರಾ, ಬೇರೆ ತರದ ಸಂಪತ್ತು ಇರುತ್ತೆ. ಜ್ಞಾನ ಅನ್ನುವ ಸಂಪತ್ತು ಮಾತ್ರ ಯಾರು ತಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆರ್ಟಿಐ ಆಕ್ಟ್ ಕೂಡ ಆ ವಿದ್ಯೆ, ಆ ನಾಲೆಜ್ ಏನಿದೆ ಇವತ್ತು ಅದನ್ನ ನಾವು ಪಡೆಯೋಣ, ಧನ್ತೇರಸ್ ದಿನ ಪಡೆಯೋಣ. ಇದರಿಂದಾಗಿ ಯಾರು ನಮ್ಮಿಂದ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ರಾಯಪ್ಪ ಸರ್ ಅವರು ಆಕ್ಟಿವಿಸ್ಟ್ ಅಂತ ಶಬ್ದ ಉಪಯೋಗಿಸಿದ್ರು, ಐ ಡೋಂಟ್ ರಿಕಗ್ನೈಸ್ ದಟ್ ವರ್ಡ್. ಆಕ್ಚುಲಿ ಆಕ್ಟಿವಿಸ್ಟ್ ಅಂತಿಲ್ಲ, ಯಾರ್ಯಾರು ಬಳಕೆದಾರ ಇರ್ತಾರೆ, ಕೆಲವರು ದುರ್ಬಳಕೆದಾರ ಇರ್ತಾರೆ. ಸೊ ಅವರಿಂದ ಅನನುಕೂಲ ಆಗದೆ ಇರಲಿ ಅಂತ ಹೇಳಿ ಈ ಜ್ಞಾನದಿಂದ ನಮ್ಗೆ ಬೆನಿಫಿಟ್ ಸಿಗ್ಲಿ ಅಂತ ಆಶಿಸ್ತೀನಿ. ಎರಡನೇದಾಗಿ ಕಲಬುರಗಿ ಪೀಠದ ಸ್ಟಾಟಿಸ್ಟಿಕ್ಸ್ ಬಗ್ಗೆ ಹಂಚ್ಕೊಳ್ಳಿ, ಬಹಳ ಸಂತೋಷದಿಂದ ಹಂಚ್ಕೋತೇನೆ. ಪೀಠದ ಸಾಧನೆ ಬಗ್ಗೆ ಸಿಂಪಲ್ ಫಿಗರ್ಸ್, ಎರಡನೇ ಕ್ಯಾಟಗರಿಯ ಎಷ್ಟು ವಿಚಾರಣೆಗಳನ್ನ ಒಂದು ಪೀಠ ನಡೆಸಬೇಕು ಅಂತ ನೋಡಿದಾಗ ಈ ದೇಶದಲ್ಲಿ 4,000 to 5,000 ವಿಚಾರಣೆ ಪರ್ ಇಯರ್ ಈಸ್ ಸಪೋಸ್ ಟು ಬಿ ಎವರೇಜ್. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಂದು ಫರತಾಬಾದ್ ಗ್ರಾಮದಲ್ಲಿ ಬೆಳೆ ಹಾನಿಗೊಳಗಾದ ಪ್ರದೇಶವನ್ನ ವೀಕ್ಷಿಸಿದರು. ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ಛಲವಾದಿ ನಾರಾಯಣ ಸ್ವಾಮಿ ಅವರು ಇಂದು ಕಲಬುರಗಿ ತಾಲೂಕಿನ ಫರತಾಬಾದ್ ಗ್ರಾಮದಲ್ಲಿ ಬೆಳೆ ಹಾನಿಗೊಳಗಾದ ಪ್ರದೇಶವನ್ನ ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಅವರೊಂದಿಗೆ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ, ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೋಡ್, ಡಾಕ್ಟರ್ ಅಂಬಾರಾಯ್ ಅಷ್ಟಗಿ ಸೇರಿದಂತೆ ಇತರೆ ಅನೇಕ ಜನ ಬಿಜೆಪಿಯ ಮುಖಂಡರುಗಳು ಹಾಗೂ ರೈತ ಬಾಂಧವರು ಉಪಸ್ಥಿತರಿದ್ದರು. ಇದು ಮುಂಗಾರು, ಇದು ಮುಂಗಾರು ಅಂದ್ರೆ ಇದು ಆಗೋಗಿದೆ. ಆದ್ರೆ ಈಗ ಈಗ ತೊಗರಿ ಹಾಕಿದ್ದು ಇವಾಗ ಅಲ್ಲೆಲ್ಲ ಬಂದದಲ್ಲ, ಅದು ಮುಂಗಾರಿಗೆ ಹಾಕಿರೋದೇನಾ? ಅಂದ್ರೆ ಈಗ ನಿಂಗ ಬಸಪ್ಪ ಯಾರೋ ಭರತ್ ಕೋಣಿನ್ ಡಾಕ್ಟರ್ ಭರತ್ ಕೋಣಿನ್
ಭರತ್ ಲಿಂಗಪ್ಪ ಕೋಣಿಂದ ನಿಮ್ದು ಈಗ ಇಲ್ಲಿದೆ ಮೂರೆಕರೆ ಲಾಸ್ ಆಗಿದೆ ಅದಕ್ಕೆ ನಿಮಗೆ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಪಟ್ಟಿ ಮಾಡ್ಯವ್ರೆ ಸರಿನಾ ಕೆಲವೊಂದು ಕಡೆಗೆ ಪೊರೆ ಮುಣಿಗಿ ಎಲ್ಲ ಅಲ್ಲಿ ಇಲ್ಲಿವರೆಗೆ ಅಧಿಕಾರಿಗಳು ಹೋಗಿದೆ ಅಡ್ಮಿನಿಸ್ಟ್ರೇಷನ್ ಮಾಡಕ್ಕೆ ಹೋಗಿ ಮೇಡಮ್ ನಮ್ಮ ಕೃಷಿ ಮತ್ತು ಕಂದಾಯ ಇಲಾಖೆ ಎಲ್ಲ ಜಂಟಿಯಾಗಿ ಸರ್ವೆ ಮಾಡಿಬಿಟ್ಟು ಎಲ್ಲ ಪರಿಹಾರ ಎಂಟ್ರಿ ಎಲ್ಲ ಮಾಡಿದೀವಿ ಸರ್ ಅದು ಬಡ್ಡಿ ಸರ್ ಜೋರಿ ತಾಲೂಕ ವಸ್ತಾರಿದಾಗ ಸುಮಾರು ಒಂದು 11 ಸರ್ವೆ ಮಂದ್ರ ಮುಗಿ ಮುಣಿಗ್ಯಾವ ಇಲ್ಲಿವರೆಗೆ ಯಾರು ಕೂಡ ಅಲ್ಲಿ ಒಬ್ರು ಕೂಡ ಯಾರು ಭೇಟಿಯಾಗಿಲ್ಲ ಅವ್ರ ಅವರು ನಮ್ಮ ನಂಬರ್ ಹೇಳ್ತಾರೆ ಸರ್ವೆ ನಂಬರ್ ನೋಟ್ ಮಾಡ್ಕೊಳ್ಳಿ ನಾಳೆ ಹೋಗಿ ಅದನ್ನ ಅಟೆಂಡ್ ಮಾಡಿ ಅಟೆಂಡ್ ಮಾಡಿ ಏನಾಯ್ತು ಅನ್ನೋದನ್ನ ಅವ್ರಿಗೆ ತಿಳಿಸಿ ಮೂರು ಬಿತ್ತರಿ ಯಾರಾದ್ರೂ ಒಬ್ರು ಬರ್ಬೇಕಲ್ಲ ಡಿಪಾರ್ಟ್ಮೆಂಟ್ ಸಾಹೇಬರು ಬಂದಿದ್ದಾರೆ ಅಲ್ಲಿಂದ ಯಾರಾದ್ರೂ ಬಂದಿಲ್ಲ ಕಂಪ್ಲೇಂಟ್ ಮಾಡಿದ್ರೆ 78 ಗಂಟೆ ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಮತ್ತು ಸಾಂಸ್ಕೃತಿಕ ನೃತ್ಯ ಸಂಘ ಕಲಬುರಗಿಯ ವತಿಯಿಂದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಬಿ ಮತ್ತಿಮೂಡ್ ಅವರ ಜೀವನಾಧಾರಿತ ಕುರಿತ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದ ಅಂಗವಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘ ಕಲಬುರಗಿಯ ವತಿಯಿಂದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರ ಜೀವನಾಧಾರಿತ ಕುರಿತು ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದ ಅಂಗವಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 29 ಅಕ್ಟೋಬರ್ 2024 ಮುಂಜಾನೆ 10 ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜರುಗಿತು. ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಪ್ರಸನ್ನ ಭೋಜಶೆಟ್ಟರ್, ಸಾಹಿತ್ಯ ಮಂಜುನಾಥ ಶಿಗ್ಲಿ, ಚಂದನ್ ಗುಪ್ತಾ ಈ ಹಾಡನ್ನ ಹಾಡಿದ್ದು, ಕ್ರಿಯೇಟಿವ್ ಹೆಡ್ ಆಗಿ ನಾಗರಾಜ್ ಎಸ್ ಅವರು ಕಾರ್ಯನಿರ್ವಹಿಸಿದ್ದಾರೆ, ನಿರ್ಮಾಪಕರಾದ ಗುರುರಾಜ್ ಸಿ ಬಂಡಿ ಅವರು ಈ ಹಾಡನ್ನ ನಿರ್ಮಿಸಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಛಲವಾದಿ ನಾರಾಯಣ ಸ್ವಾಮಿ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಬಿ ಮತ್ತಿಮೂಡ್ ಆಗಮಿಸಿದ್ದರು. ಧ್ವನಿ ಸುರುಳಿ ಬಿಡುಗಡೆ ಮಾಡಲು ಕಲಬುರಗಿಯ ಸಮಾಜ ಸೇವಕಿ ಜಯಶ್ರೀ ಬಸವರಾಜ್ ಮತ್ತಿಮೂಡ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಗ್ರಾಮೀಣ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಗಂಗಪ್ಪಗೌಡ ಬೋಧನ್ ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಮಹಗಾಂವ್ನ ಹಿರಿಯ ಮುಖಂಡರು ಹಾಗೂ ಖ್ಯಾತ ಉದ್ದಿಮೆದಾರರಾದ ಶಿವಪ್ರಭು ಪಾಟೀಲ್ ಆಗಮಿಸಿದ್ದರು. ಪ್ರಶಸ್ತಿ ಪ್ರದಾನ ಮಾಡಲು ಶಹಬಾದ್ ಮಂಡಲದ ಅಧ್ಯಕ್ಷರಾದ ನಿಂಗಣ್ಣ ಹುಳುಗುಳ್ಕರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಚಿಂಚೋಳಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಶಿವಶೆಟ್ಟಿ ಪಾಟೀಲ್ ರಾಜನಾಳ್ ಸ್ವಂತ್, ಬಿಜೆಪಿಯ ಹಿರಿಯ ಮುಖಂಡರು ಖ್ಯಾತ ಉದ್ದಿಮೆದಾರರಾದ
ಸಿದ್ದನಗೌಡ ಪಾಟೀಲ್ ಧಮ್ಮೂರ್, ಬಿಜೆಪಿಯ ಹಿರಿಯ ಮುಖಂಡರಾದ ರೇವಣಸಿದ್ದಪ್ಪ ಮುಲುಗೆ ಬೆಟ್ಟಜೇವರ್ಗಿ, ಬಿಜೆಪಿ ಗ್ರಾಮೀಣ ಮಂಡಲದ ಮಾಜಿ ಅಧ್ಯಕ್ಷರಾದ ಸಂಗಮೇಶ್ ವಾಲಿ, ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ಗೋರಖನಾಥ್ ಶಾಖಾಪುರ್, ಕಲಬುರಗಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಎಲ್ ಪಾಟೀಲ್, ಕರ್ನಾಟಕ ರೈತ ಸಂಘ ಹಾಗೂ ರೈತ ಸೇನೆ ಯಾದಗಿರಿಯ ರಾಜ್ಯ ಉಪಾಧ್ಯಕ್ಷರಾದ ಕಾಂತು ಪಾಟೀಲ್, ಕಲಬುರಗಿಯ ಖ್ಯಾತ ಉದ್ದಿಮೆದಾರರಾದ ರಾಘವೇಂದ್ರ ಕಲ್ಯಾಣಕರ್, ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು, ಖ್ಯಾತ ಉದ್ದಿಮೆದಾರರು, ಬಿಜೆಪಿಯ ಹಿರಿಯ ಮುಖಂಡರಾದ ಶರಣಬಸಪ್ಪ ಪಾಟೀಲ್ ಅಷ್ಟಗಿ, ಕಮಲಾಪುರದ ಬಿಜೆಪಿಯ ಹಿರಿಯ ಮುಖಂಡರಾದ ಉದಯ್ ಪಾಟೀಲ್ ರಟ್ಕಲ್, ಶಹಬಾದ್ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರಾದ ಅಣವೀರ್ ಇಂಗನಶೆಟ್ಟಿ, ಕಲಬುರಗಿ ಗ್ರಾಮೀಣ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಭಾಗೀರಥಿ ಗುನ್ನಾಪುರ್ ಶಹಬಾದ್, ಬಿಜೆಪಿಯ ಹಿರಿಯ ಮುಖಂಡರು, ಖ್ಯಾತ ಉದ್ದಿಮೆದಾರರಾದ ಸತೀಶ ಸೂರಡೆ ಲಾಡಮೊಗಳಿ, ಬಿಜೆಪಿಯ ಹಿರಿಯ ಮುಖಂಡರಾದ ಖ್ಯಾತ ಉದ್ದಿಮೆದಾರರಾದ ರವಿ ಕೋರಿ ಸ್ವಂತ್, ಗ್ರಾಮೀಣ ಮಂಡಲದ ಬಿಜೆಪಿಯ ಉಪಾಧ್ಯಕ್ಷರಾದ ಶಿವಕುಮಾರ ದುಶೆಟ್ಟಿ ಕಮಲಾಪುರ್, ಬಿಜೆಪಿ ಗ್ರಾಮೀಣ ಮಂಡಲದ ಉಪಾಧ್ಯಕ್ಷರು ಹಾಗೂ ಖ್ಯಾತ ಉದ್ದಿಮೆದಾರರಾದ ವಿನೋದ್ ಪಾಟೀಲ್ ಸರಡಗಿ, ಶಿವಶೆಟ್ಟಿ ಪಾಟೀಲ್, ಸಂತೋಷ್ ಆದಿಮನಿ ಆಗಮಿಸಿದ್ದರು. ಇದೇ ವೇಳೆ ನಿರ್ಮಲಾ ಗೌಡತಿ, ರಚನಗೌಡ ಬಳವಟ್ಟಿ, ಶಂಕರಪ್ಪ ಬಳವಟ್ಟಿ, ಸಿದ್ದು ಪೂಜಾರಿ, ಸಿದ್ದಣ್ಣ ಸಾಹು ಹವಾಲ್ದಾರ್ ಹಾಗೂ ರಮೇಶ್ ಕಟ್ಟುಂಗೇಹಳ್ಳಿ ಇವರಿಗೆ ರೈತರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಅದೇ ರೀತಿ ಮುತ್ತಣ್ಣ ಬಚ್ಚನ್, ಕುಮಾರಿ ಸಹನಾ ಮಗ್ಗೀಕರ್, ಕುಮಾರಿ ಶ್ರೀಗೌರಿ ಕುಲಕರ್ಣಿ ಹಾಗೂ ಶಿವಕುಮಾರ್ ಬಿ ಕಂಠಿಕಾರ್ ಇವರಿಗೆ ಕಲಾರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಣ್ಣಾರಾವ್ ಶೆಳಗಿ ಮತ್ತಿಮೂಡ್ ಸ್ವಾಗತಿಸಿದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಗುರುರಾಜ ಸಿ ಬಂಡಿ, ಶ್ರೀಮತಿ ಕವಿತಾ ಗುರುರಾಜ ಸಿ ಬಂಡಿ, ಸಾಗರ್ ಭಾವಿ, ಈಶ್ವರ್ ಜಿ ಹೆಚ್, ಚಂದ್ರು ಓಂಕಾರ್, ಅನಿಲ್ ಬಂಡಿ, ಸಚಿನ್ ಪೂಜಾರಿ, ಪ್ರಶಾಂತ್ ಓಂಕಾರ್, ಶಿವು ಕೊಡಸಾಲಿ, ಮಲ್ಲಿಕಾರ್ಜುನ್ ಪೊಲೀಸ್ ಪಾಟೀಲ್, ಶರಣು ಪಾಟೀಲ್, ಗೋರಖನಾಥ್, ಸಚಿನ್ ಕೋರ್ವಾರ್ ಸೇರಿದಂತೆ ಹೈದರಾಬಾದ್ ಕರ್ನಾಟಕ ಯುವ ಕಲಾವಿದರ ಹಾಗೂ ಸಾಂಸ್ಕೃತಿಕ ನೃತ್ಯ ಸಂಘ ಕಲಬುರಗಿಯ ಇತರೆ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ತಮ್ಮೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಲು ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು
ನಾನಂದೆ ಈ ಕಾರ್ಯಕ್ರಮ ಈ ರೀತಿ ಮಾಡ್ತಿರಪ್ಪ ಅಂದ್ರೆ ನಾವು ಸಮಯ ತಗೊಂಡು ಯಾರಿಗೆ ಗೆಸ್ಟ್ ಮಾಡಿ ಕರೆಸ್ಬೇಕು ಒಳ್ಳೆ ರೀತಿ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂದಾಗ ನಿಮ್ಗೆ ಹೇಳಿದ್ರೆ ನಾವು ಸರ್ಪ್ರೈಸ್ ಕಾರ್ಯಕ್ರಮ ಮಾಡ್ತಿದ್ದೆ ಅಂತ ನಮ್ಗೆ ಹೇಳಿಲ್ಲ ಅಂತಕ್ಕಂಥ ಕೂಡ ಅನೇಕರು ಕೂಡ ಇನ್ನೂ ಕೂಡ ಈ ವೇದಿಕೆ ಮೇಲೆ ಕೂಡಬಹುದಾಗಿತ್ತು ಜಾಗ ಇಲ್ಲದ ಒಟ್ಟಿಗೆ ಮುಂಭಾಗದಲ್ಲಿ ಕೂಡ ತಾವೆಲ್ಲರ ಆಸನ ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ ಅದ್ರ ಜೊತೆಯಲ್ಲಿ ಇವತ್ತು ನನ್ನ ಬಗ್ಗೆ ಏನೇನ ಕೆಲಸ ನಾನು ಮಾಡಿದೀನಿ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲ ಇವತ್ತು ಸನ್ಮಾನ ಜೊತೆಯಲ್ಲಿ ಕೂಡ ನೀವೆಲ್ಲ ಮತ್ತೆ ಆಶೀರ್ವಾದ ಮಾಡೋಕ್ಕೋಸ್ಕರ ಎಲ್ಲರ ಮಧ್ಯದಲ್ಲಿ ನೀವು ನನಗೆ ಆಶೀರ್ವಾದ ಕೂಡ ಮಾಡಿದಿರಿ. ಅದರ ಜೊತೆಯಲ್ಲಿ ಇವತ್ತು ನನಗೇನೇ ಆಗ್ಬೇಕಾಗಿದ್ರೆ ಇವತ್ತು ನನ್ನ ತಾಯಿ ತಂದೆ ನನಗೆ ಜನ್ಮ ಕೊಟ್ಟಿದ ಮೇಲೆ ಮುಂದಿನ ಯಾರಾದರೂ ಕೂಡ ಕೈ ಹಿಡಿದು ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿದ್ರೆ ಗ್ರಾಮೀಣದಿಂದ ಜನರ ಆಶೀರ್ವಾದ ಭಾರತೀಯ ಜನತಾ ಪಕ್ಷ ಆಶೀರ್ವಾದ ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯ ಅಧ್ಯಕ್ಷರು ವಿಜಯಣ್ಣವರು ವಿಠಲ್ ಸಾಹೇಬರು ಬೊಮ್ಮಾಯಿ ಸಾಹೇಬರು ಮತ್ತು ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಜೆಪಿ ನಡ್ಡಾಜಿಯವರು, ಅಮಿತ್ ಶಾ ಜಿ, ಈ ರೀತಿ ಅನೇಕ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಇವತ್ತು ನನ್ನ ಕ್ಷೇತ್ರದಲ್ಲಿ ಹಿಡ್ಕೊಂಡು ಇವತ್ತು ರಾಷ್ಟ್ರೀಯ ರಾಜ್ಯದಲ್ಲಿ ಕೂಡ ಗುರುತಿಸತಕ್ಕಂಥ ಕೆಲಸ ಯಾರಾದರೂ ಕೂಡ ಮಾಡಿದ್ರು ಅಂತಂದ್ರೆ ಇವತ್ತು ನನ್ನ ಗ್ರಾಮೀಣ ಮತ ಕ್ಷೇತ್ರದ ನಿಜವಾಗಲೂ ಕೂಡ ನನ್ನ ಪಾಲಿನ ದೇವರಾದರೂ ಕೂಡ ತಪ್ಪಾಗಿ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದ ಅಧ್ಯಕ್ಷರಾದ ರಾಜ್ಕುಮಾರ್ ಆಯೋಜಿಸಿದ್ದರು. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಚಿನ್ ಫರತಾಬಾದ್, ಮಹೇಶ್ ಗೊಬ್ಬೂರ್, ವೀರ ಕನ್ನಡಿಗರ ಸೇನೆಯ ದತ್ತು ಭಾಸಗಿ, ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಜಗನ್ನಾಥ ಸೂರ್ಯವಂಶಿ, ಪ್ರಹ್ಲಾದ್ ಹಡಗಿಲ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ನುಡಿ ನಮನಗಳನ್ನು ಸಲ್ಲಿಸಲಾಯಿತು. ಇವತ್ತು ಕಲಬುರಗಿ ನಗರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಇವತ್ತು ಅಭಿಮಾನಿ ಬಳಗ ವತಿಯಿಂದ ಇವತ್ತು ನಮ್ಮ ಕರ್ನಾಟಕ ರತ್ನ ಆಗಿರುವಂಥ ಪುನೀತ್ ರಾಜ್ಕುಮಾರ್ ಅವರ ನಮಗೆ ಬಿಟ್ಟು ಅಗಲಿ 3 ವರ್ಷ ಆಯಿತು ಅಂತಂದು ಇವತ್ತು ನಾವು ಪುಣ್ಯತಿಥಿಯನ್ನು ಇವತ್ತು ನಾವು ಇಲ್ಲಿ ನಾವು ಕಲಬುರಗಿ ನಗರದ ಏನು ನಾವು ಇವತ್ತು ಮಹಾನಗರ ಪಾಲಿಕೆ ಎದುರುಗಡೆ ಏನು ನಾವು ಅಭಿಮಾನಿಗಳು ಮತ್ತು ಎಲ್ಲರೂ ಕೂಡಿ ಪುತ್ಥಳಿ ಆವರಣ ಮಾಡಬೇಕಂದಿದ್ದ ಅದೇ ಜಾಗದಲ್ಲಿ ಇವತ್ತು ನಾವು ಅವ್ರದ್ದು ಪುಣ್ಯತಿಥಿಯನ್ನು ಇವತ್ತು ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಯಾಕಂತಂದರೆ ಪುನೀತ್ ರಾಜ್ಕುಮಾರ್ ಅವರು ಯಾವ ರೀತಿ ಇದ್ದೀರಪ್ಪ ಅಂತಂದರೆ ಒಂದು ಸರಳವಾಗಿ ಅವರು ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಮಕ್ಕಳಿಂದ ವಯಸ್ಸಾದವರೆಗೂ ಸರಳವಾಗಿ ಅವರ ಜೊತೆ ಅವರ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗಿರಲಿಂದ ಇವತ್ತು ನಮಗೆಲ್ಲೋ ಪುನೀತ್ ರಾಜ್ಕುಮಾರ್ ಅವರು ಬಿಟ್ಟು ಹೋಗಿದ್ದಾರೆ ಅನ್ನೋದಂಥದ್ದು ಆ ಬರೀ ಸುದ್ದಿ ಇದೆ ಹೊರತು ನಾವು ಎಲ್ಲೂ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಬಿಟ್ಟು ಹೋಗಿಲ್ಲ. ಅವರು ನಮ್ಮ ಮನಸ್ಸಲ್ಲಿದ್ದಾರೆ ಮತ್ತು ಅವರು ಹುಟ್ಟಿ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ ಭಾವನೆ ನಮಗಿದೆ. ಅದಕ್ಕೆ ನಮಗೆ 3 ವರ್ಷ ಆಯಿತು ಅವರು ನಮಗೆ ಬಿಟ್ಟು ಅಗಲಿ, ಆದರೂ ಭಾಳ ನಮಗೆ ಬಿಟ್ಟು ಅಗಲಿದ್ದಾರೆ ಅಂತ ಎಲ್ಲೂ ಅನಿಸಲ್ಲ. ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರದ್ದು ಇನ್ನೂ ನಮ್ಮ ಚಲನಚಿತ್ರ ಬರ್ತವೆ ನೋಡಬೇಕು ಅನ್ನೋಂಥ ಭಾವನೆ ಇದೆ. ಇವತ್ತು ರಾಜು ಏನು ಅಭಿಮಾನಿ ಸಂಘ ಏನದಪ್ಪ ಅಂದರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರದ್ದೊಂದು ಇವತ್ತು ಏನಪ್ಪ ಅಂದ್ರೆ ಅವರು ಶಾಂತಿ ಸಿಗಲಿ ಪುನೀತ್ ಅಣ್ಣವ್ರಿಗೆ. ಇವತ್ತು ಏನಪ್ಪ ಖುಷಿ ಆಯ್ತಂದ್ರೆ ಕಲಬುರಗಿ ನಗರಕ್ಕೆ ಬಂದಾಗ ಶಾಣಬಸವೇಶ್ವರ ಗುಡಿಗೆ ಬಂದಾಗ ನನಗೆ ಖುಷಿಯಾಗಿತ್ತು. ಪುನೀತ್ ಅಣ್ಣವರು ನನ್ನ ಗುಡಾಗ ಮಾತಾಡಿ ನನ್ನ ಗುಡಾಗ ಕೈ ಹಾಕೊಂಡು ಒಂದು 2-3 ಫೋಟೋನ ತಕ್ಕೊಂಡಿದ್ದೆ ನಾನು. ಅವತ್ತು ರಾಜಣ್ಣವರು ಬರೆದು ಬರ ಅಂತಂದಾಗ ಅವತ್ತು ಹೇಳಿದಾಗ ರಾಜಣ್ಣ ತರವಾಗಿ ಏನೋ ಲೇಟಾಗಿತ್ತು ಅವತ್ತು ಸಂದರ್ಭದಲ್ಲಿ. ಇವತ್ತು ಪುನೀತಣ್ಣ ಎಲ್ಲರ ಮನಸ್ಸಲ್ಲಿ ಅಣ್ಣ, ಇವತ್ತು ಮನಸ್ಸಿನಲ್ಲಿ ಅಪ್ಪ ಅಂದ್ರೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಗುಡಾಗಣ. ಇವತ್ತು ಅವರು ಏನೋ ಹೋಗಿಲ್ಲ ಇಲ್ಲೇ ಯಾರ ಮನಸ್ಸಿನಾಗ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಜೊತೆಯಲ್ಲಿ ಏನಪ್ಪ ಅಂದ್ರೆ ಮಹಾನಗರ ಪಾಲಿಕೆ ಏನು ಮಹಾಪೌರದ ವಿಶಾಲ್ ದರ್ಗಿ ಅವರು ಏನು ಭರವಸೆ ಕೊಟ್ಟಿದ್ದಾರೆ ಇವತ್ತು ಪುತ್ತಳಿ ಆವರಣ ಆಗಬೇಕಪ್ಪ ಅಂತ ಇಲ್ಲಿ ಏನು ಹೇಳಿದ್ದಾರೆ. ಇವತ್ತು ಇನ್ನತ್ತಕ ಬಿ ಆಗಿಲ್ಲ ಅದು. ಯಾಕಂದರೆ ಇವತ್ತು ಎಲ್ಲಪ್ಪ ನಾಯಿ ಕೂಡ ಆಗಿದ್ದಾರೆ, ಅವ್ರಿಗೆ ಒಂದು ರಾಜೋಡು ಇವತ್ತು ಕೊಟ್ಟಿದ್ದಾರೆ ಇವತ್ತು ಮನೆಯವನ್ನು. ಇವತ್ತು ಮಾಡ್ತೀನಿ ಅಂತ ಭರವಸೆ ಕೊಟ್ಟರೆ ಬರೀ ಯಾವಾಗ ಮೇರ್ ಬಂದರು ಯಾವಾಗ ಭರವಸೆ ಕೊಟ್ಕೊಂತ ಬಂದ್ರೆ ಇವತ್ತು ಪುನೀತಣ್ಣ ಒಂದು ಯಾವತ್ತು ಮೂರ್ತಿನ ಆಗಬೇಕಂತ ನನ್ನ ಬೇಡಿಕೆ ಅದ. ಇವತ್ತು ಕನ್ನಡ ಪರ ಸಂಘಟನೆ ಆಯಿತು, ನಾವು ದತ್ತು ಭಾಸ್ಕಿ ಆಯಿತು, ಸಚಿನ್ ಪ್ರತಾಪ್ ಆಯಿತು, ಜಗನ್ನಾಥ್ ಸೂರಂಶಿ ಆಯಿತು, ಗೋಪಾಲ್ ನಾಟಿಕೆ ಆಯಿತು, ಮನೋಹರ್ ಆಯಿತು, ಮತ್ತು ನಮ್ಮ ಪರ್ಲು ಆಯಿತು. ಇವತ್ತು ರಾಜಣ್ಣವರು ಏನು ಸಮ್ಮುಖದಲ್ಲಿ ಇವತ್ತು ಏನು ಪುತ್ರಿ ಇವತ್ತು ಆವರಣ ಆಗಬೇಕು ಇಲ್ಲಿ ಕಾರ್ಪೊರೇಷನ್ ಎದುರುಗಡೆಯಲ್ಲ ಅಂತ ಕೆಲಸ ನಾವು ಸಂದರ್ಭದಲ್ಲಿ ಹೇಳಕ್ ಬರ್ತೀನಿ. ಇವತ್ತು ನಿತಿನ್ ಮಾಲಕರ ಆಗಿರ್ಬೋದು, ಇವತ್ತು ಕಡಿಚೂರು ಮಾಲಕರು ಆಗಿರ್ಬೋದು, ಇವತ್ತೆಲ್ಲರೂ ಅವರು ಸಪೋರ್ಟ್ ಇದೆ. ಇವತ್ತು ಏನು ಇವತ್ತು ಕಲಬುರಗಿ ನಗರದಲ್ಲಿ ಏನು ಮುಂದಿನ ದಿನಗಳಲ್ಲಿ ಇವತ್ತು ಪುತ್ತಳಿ ಏನು ಪುನೀತ್ ಅಣ್ಣವ್ರದ್ದು ಏನು ರಾಯಚೂರದಲ್ಲಿ ದೊಡ್ಡ ಪರ್ಮಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಿ ಕಲಬುರಗಿ ನಗರದ ನಾವು ಏನು ಮನವಿ ಮಾಡೇವೆ ಏನಪ್ಪ ಅಂದ್ರೆ ಏನು ಮುಂದಿನ ದಿನಗಳಲ್ಲಿ ಇವತ್ತು ಕೊಡಬೇಕಂತ ಏನು ಮೂರ್ತಿ ಒಂದು ಆವರಣ ಆಗಬೇಕು. ಇವತ್ತು ಆವರಣ ಆದರೆ ಪುನೀತ್ ಅಣ್ಣಗೆ ಕಲಬುರಗಿ ನಗರಕ್ಕೆ ಶಾಂತಿ ಸಿಗ್ತದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಸಂಗಮೇಶ್ವರ ಕಾಲೋನಿಯ ಅಪ್ಪು ಸರ್ಕಲ್ನಲ್ಲಿ ದಿವಂಗತ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 3ನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದಿವಂಗತ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 3ನೇ ವರ್ಷದ ಪುಣ್ಯತಿಥಿಯ ನಿಮಿತ್ತ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಕುಲಕರ್ಣಿಯವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಸಂಗಮೇಶ್ವರ ಕಾಲೋನಿಯ ಅಪ್ಪು ಸರ್ಕಲ್ನಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತಜಿ ಯಳಸಂಗಿ, ದಲಿತ ಸೇನೆಯ ಜಿಲ್ಲಾಧ್ಯಕ್ಷರಾದ ಮಂಜುನಾಥ ಭಂಡಾರಿ, ಗುರು ಮಾಳಗೆ, ಅರವಿಂದ ಕಮಲಾಪುರ್, ಸಂತೋಷ್ ಪಾಳ, ಮಲ್ಲೇಶಿ ಯಾದವ್, ಮೇಘರಾಜ್ ಭಂಡಾರಿ, ವಿಶಾಲ್ ಕುಲಕರ್ಣಿ, ಪರಮೇಶ್ವರ್, ಕಿಶೋರ್ ಘಂಟಿ, ಜುಬೇರ್ ಅನ್ಸಾರಿ, ಕಾನೂ ಕೋವಿ, ನ್ಯಾಯವಾದಿಗಳಾದ ಆನಂದ್ ಪಿಎಚ್, ದಯಾನಂದ ತಳಕೇರಿ ಸೇರಿದಂತೆ ಪುನೀತ್ ರಾಜ್ಕುಮಾರ್ ಅವರ ಇತರೆ ಅನೇಕ ಜನ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮೊದಲಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ನುಡಿನಮನಗಳನ್ನ ಸಲ್ಲಿಸಲಾಯಿತು. ನಂತರ ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇವತ್ತು ಕನ್ನಡ ನಾಡಿನ ಕರ್ನಾಟಕದಲ್ಲಿ ನಮ್ಮೆಲ್ಲರ ಕನ್ನಡಿಗರ ಆರಾಧ್ಯ ಅಂತೇನು ಹೇಳ್ತೀವಿ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ 3ನೇ ಪುಣ್ಯತಿಥಿ ಪುಣ್ಯಾನುಮೋದನ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಊರುಗಳಲ್ಲಿ ಆಚರಣೆ ಮಾಡ್ಕೊತದ್ದು ಭಾಳ ವಿಶಿಷ್ಟವಾಗಿ ಅನೇಕ ಕಡೆಗಳಲ್ಲಿ ರಕ್ತದಾನ ಮಾಡೋದ್ರ ಮುಖಾಂತರ ಪುನೀತ್ ರಾಜ್ಕುಮಾರ್ ನೆನಪಿಸ್ಕೊಳ್ಳುವಂಥದ್ದು ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ರಾಘವೇಂದ್ರ ಕುಲಕರ್ಣಿಯವರ ಒಂದು ನೇತೃತ್ವದೊಳಗೆ ಅನ್ನದಾನ ಸಂತರ್ಪಣೆ ಮಾಡೋದ್ರ ಮುಖಾಂತರ ಪುನೀತ್ ರಾಜ್ಕುಮಾರ್ ನೆನಪಿಸ್ಕೊಳ್ಳುವಂಥದ್ದು ಇವತ್ತಿನ ದಿನ ಎಲ್ಲ ಅವರ ಅಭಿಮಾನಿಗಳು ಸಮಸ್ತ ಕನ್ನಡಿಗರು ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂಥ ಆದರ್ಶ ಸಾಮಾಜಿಕ ಸೇವೆ ಗಮನದಲ್ಲಿಟ್ಕೊಂಡು ಇವತ್ತು ನೆನಪಿಸ್ಕೊಳ್ಳುವಂಥ ಕೆಲಸ ನಮ್ಮೆಲ್ಲರ ಕಡೆಯಿಂದ ಆಗ್ತಾಯಿದ್ದದು. ಅಭಿಮಾನಿಗಳೇ ದೇವರು ಅಂತ ಹೇಳ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ತಿದ್ರು, ಪುನೀತ್ ರಾಜ್ಕುಮಾರ್ ಹೇಳ್ತಿದ್ರು, ಇಡೀ ದೊಡ್ಡಮನೆ ಕುಟುಂಬದವ್ರು ಕೂಡ ಅಭಿಮಾನಿಗಳೇ ದೇವರು ಅಂತ ಹೇಳಿದ್ರು. ಅಭಿಮಾನಿಗಳೇ ದೇವರು ಅನ್ಕೋತ ಇದ್ದಂಥ ಒಬ್ಬ ಮಹಾನ್ ಆದರ್ಶ ನಟ ಸ್ವತಃ ದೇವರಾಗೋದು ಇವತ್ತು ಈ ನಮ್ಮೆಲ್ಲರಿಗೂ ಆದರ್ಶ ಅಂತ ಹೇಳಿಕೆ ಸ್ವತಃ ಅಭಿಮಾನಿಗಳ ದೇವರು ಅನ್ಕೋತ ಹೋದಂಥ ಪುನೀತ್ ರಾಜ್ಕುಮಾರ್ ತಾವೇ ದೇವರಾಗ್ಕೂತದ್ದು. ಈಗ ಈ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಗುಡಿಗಳು ಕಟ್ಟಿ ಪೂಜೆ ಮಾಡುವಂಥದ್ದು ನೋಡ್ತಾ ಇದ್ದೀವಿ. ಅಂಥ ಒಂದು ಆದರ್ಶ ಒಬ್ಬ ಯುವ ನಟರಾಗಿದ್ದಂಥ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮೆಲ್ಲರಾಗಲಿ 3 ವರ್ಷ ಆಯಿತು. 3 ವರ್ಷ ಆದರೂ ಕೂಡ ಅವ್ರದ್ದೇನು ಮಾಡಿದಂಥ ಸಾಮಾಜಿಕ ಕಾರ್ಯಗಳಾದವಲ್ಲ ಅದು ಎಲ್ಲ ಹೆಚ್ಚೆಚ್ಚು ಹೊರಗೆ ಬರ್ಲಿಕ್ಕತ್ತದ್ದು ಮತ್ತು ಹೆಚ್ಚೆಚ್ಚು ಅವರು ಪುನೀತ್ ರಾಜ್ಕುಮಾರ್ ಹೆಸರು ಅಜರಾಮರವಾಗ್ಲಿಕ್ಕತ್ತದ್ದು. ಗುಲ್ಬರ್ಗ ನಗರದಲ್ಲಿ ನಮ್ಮ ರಾಘವೇಂದ್ರ ಕುಲಕರ್ಣಿ ನೇತೃತ್ವದಲ್ಲಿ ಆಗ್ಲಿಕ್ಕತ್ತದ ಇಲ್ಲ ಅಪ್ಪು ಚೌಕ್ ಅಂತ ಮಾಡೋದಲ್ಲಿ ಹೋದ ವರ್ಷ ನಾವೆಲ್ಲರೂ ಸೇರ್ಕೊಂಡು ರಾಘವೇಂದ್ರ ನೇತೃತ್ವದೊಳಗೆ ಇಲ್ಲಿ ಅಪ್ಪು ಚೌಕ್ ಅಂತ ಮಾಡಿದ್ವಿ. ಅಪ್ಪು ಅವರವರ ಕಟೌಟ್ ಹಾಕಿದ್ದೀವಿ. ಹೋದ ವರ್ಷ ಇಲ್ಲಿ ಭಾಳ ದೊಡ್ಡ ಪ್ರಮಾಣದ ಅನ್ನ ಸಂದರ್ಭ ಕಾರ್ಯಕ್ರಮ ಮಾಡಿದ್ವಿ. ಮತ್ತು ನಮ್ಮದೊಂದು ಡಿಮಾಂಡ್ ಇದ್ದದ ಅಪ್ಪು ಸರ್ಕಲ್ ಮಾಡಬೇಕು ಅಲ್ಲ ಅಪ್ಪ ಒಂದು ಇಲ್ಲಿ ಗುಲ್ಬರ್ಗ ನಗರದ ಮಹಾನಗರ ಪಾಲಿಕೆಯವರು ಪುನೀತ್ ರಾಜ್ ಕರ್ನಾಟಕ ಸರ್ಕಾರ ಮಾಡಿದ ಎಲ್ಲ ಜಿಲ್ಲಾ ಕೇಂದ್ರದೊಳಗೆ ಕೂಡ ಪುನೀತ್ ರಾಜ್ಕುಮಾರ್ ಪುತ್ರಿ ಮಾಡೋದ್ರಿಂದ ಅದೇನು ಇದಲ್ಲ ಬೇರೆ ಯಾರ್ಯಾರ್ದು ಪುತ್ರಿಗಳು ಕೂಡುವಂಥ ವ್ಯವಸ್ಥೆ ಸಂದರ್ಭದೊಳಗೆ ಒಬ್ಬ ಆದರ್ಶ ಯುವ ಏನು ಯುವ ಪೀಳಿಗೆ ಏನು ಆದರ್ಶ ಇದ್ದದ ಪುನೀತ್ ರಾಜ್ಕುಮಾರ್ ಅವರು ಅವ್ರದ್ದು ಪುತ್ರಿ ಮಾಡೋದ್ರ ಮುಖಾಂತರ ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಕೆಲಸ ಮಹಾನಗರ ಪಾಲಿಕೆಯವರು ಮಾಡಬೇಕಂತ ನಾವು ಒಂದು ಮಾಡ್ತೀವಿ. ಆಲ್ರೆಡಿ ಈ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಈ ನಮ್ಮ ರಾಘವೇಂದ್ರ ಕುಲಕರ್ಣಿ ಅವರು ಮನವಿ ಕೊಟ್ಟಿರೋದ. ಆಮೇಲೆ ನಮ್ಮ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸರ್ ಕೂಡ ಮನವಿ ಕೊಟ್ಟಿರೋದ ಅವ್ರು ಕನ್ಸಿಡರ್ ಮಾಡ್ತೀನಂದಾರ. ನಾವು ಕೂಡ ಪ್ರಯತ್ನ ಮುಂದುವರಿಸಿದ್ದೀವಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಳಿ ಗುಲ್ಬರ್ಗ ನಗರದೊಳಗೆ ಆಗಬೇಕನ್ನೋ ಬೇಡಿಕೆ ನಮ್ಮದು ಇದ್ದದ ಎಲ್ಲರ ಬೇಡಿಕೆ ನಮಗೆ ಇದ್ದದ ಅಂತ. ಕಲಬುರಗಿ ನಗರದಾದ್ಯಂತ ಈಗ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮ ಎಲ್ಲೆಡೆ ಕಳೆ ಕಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಆರ್ಚಿಡ್ ಮಾಲ್ ಪಕ್ಕ ಸೇರಿದಂತೆ ಸೂಪರ್ ಮಾರ್ಕೆಟ್ ಮತ್ತು ಕೆಲವು ಪ್ರಮುಖ ರಸ್ತೆಗಳಲ್ಲಿ ಇರುವ ಅಂಗಡಿ ಮುಂಗಟ್ಟುಗಳ ಮುಂಭಾಗದಲ್ಲಿ ವಿವಿಧ ನಮೂನೆಯ ಬಣ್ಣ ಬಣ್ಣಗಳ ಆಕರ್ಷಕ ಆಕಾಶ ಬುಟ್ಟಿ, ಮಣ್ಣಿನ ಹಣತೆಗಳು ಮತ್ತು ಎಲ್ಇಡಿ ಬಲ್ಬ್ಗಳು ಗ್ರಾಹಕರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿವೆ. ರೈತಾಪಿ ಮತ್ತು ಜನಸಾಮಾನ್ಯರ ಜೀವನ ಕಹಿ ಸಿಹಿ ನಡುವೆ ದಿನಬಳಕೆ ಹಾಗೂ ಹಬ್ಬದ ಸಾಮಗ್ರಿಗಳ ಬೆಲೆ ಏರಿಕೆಯ ನಡುವೆಯೂ ಆಚರಿಸುವ ದೀಪಾವಳಿ ಹಬ್ಬ ಸಾಂಪ್ರದಾಯಿಕವಾಗಿ ಶ್ರದ್ಧೆ ಮತ್ತು ಉಲ್ಲಾಸದಿಂದ ಆಚರಿಸಲು ಎಂದಿನಂತೆ ಸಿದ್ಧತೆ ಆರಂಭಗೊಂಡಿವೆ.
ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಸೇರಿದಂತೆ ಇತರೆ ಪ್ರದೇಶಗಳಲ್ಲಿ ವಿಶೇಷ ಉತ್ಪನ್ನಗಳ ಮಾರಾಟವು ಜೋರಾಗಿ ನಡೆದಿದೆ. ದೀಪಾವಳಿ ಹಬ್ಬಕ್ಕೆ ಹೂವು, ಸಿಹಿಗಳು, ದೀಪಗಳು ಮತ್ತು ಆಕಾಶ ಬುಟ್ಟಿಗಳು ಸೇರಿದಂತೆ ಆಯುಷ್ಯವರ್ಧಕ ವಸ್ತುಗಳು ಹೆಚ್ಚು ಜನಪ್ರಿಯವಾಗಿವೆ. ಸ್ಥಳೀಯ ವ್ಯಾಪಾರಿಗಳು ತಮ್ಮ ಉತ್ಪನ್ನಗಳನ್ನು ಪ್ರಚಾರಗೊಳಿಸಲು ವಿಶಿಷ್ಟ ಮಾರ್ಕೆಟಿಂಗ್ ತಂತ್ರಗಳನ್ನು ಬಳಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಆರ್ಚಿಡ್ ಮಾಲ್ ಪಕ್ಕ ಮತ್ತು ಸೂಪರ್ ಮಾರ್ಕೆಟ್ ಸೇರಿದಂತೆ ಇತರೆ ಕಡೆಗಳಲ್ಲಿ ಬಣ್ಣ ಬಣ್ಣದ ವಿವಿಧ ನಮೂನೆಯ ಹಲವಾರು ಅಳತೆಯ ಆಕರ್ಷಕ ಬಣ್ಣಗಳನ್ನು ಹೊಂದಿರುವ ಆಕಾಶ ಬುಟ್ಟಿಗಳು ರಸ್ತೆಯುದ್ದಕ್ಕೂ ರಾರಾಜಿಸುತ್ತಿವೆ. ರಸ್ತೆಯ ಮೇಲೆ ಸಂಚರಿಸುವ ಜನಸಾಮಾನ್ಯರ ಕಣ್ಣುಗಳು ಇತ್ತ ಕಡೆ ನೋಡದೆ ಹೋಗುವಂತೆ ಇಲ್ಲ ಎನ್ನುವಂತೆ ಭಾಸವಾಗುತ್ತಿದೆ. ಕಾರಣ, ಅಷ್ಟೊಂದು ಆಕರ್ಷಣೀಯವಾಗಿ ಆಕಾಶ ಬುಟ್ಟಿಗಳು ಸಾರ್ವಜನಿಕರನ್ನು ಕೈಬೀಸಿ ಕರೆಯುತ್ತಿವೆ. ಇನ್ನು ಮಣ್ಣಿನ ಹಣತೆಗಳು, ರಂಗವಲ್ಲಿಯ ಸ್ಟಿಕರ್ಗಳು, ಬಣ್ಣ ಬಣ್ಣದ ಎಲ್ಇಡಿ ವಿದ್ಯುತ್ ದೀಪಗಳ ಸರಮಾಲೆಗಳು ಕೂಡ ಗ್ರಾಹಕರನ್ನು ಖರೀದಿ ಮಾಡುವಂತೆ ಮನಸೂರೆಗೊಳ್ಳುತ್ತಿವೆ. ಹಾಗಾದರೆ ನೀವು ಕೂಡ ದೀಪಾವಳಿ ಹಬ್ಬಕ್ಕೆ ಬೇಕಾಗುವಂತಹ ಆಕಾಶ ಬುಟ್ಟಿ, ಮಣ್ಣಿನ ಹಣತೆ, ಬಣ್ಣ ಬಣ್ಣದ ಲೈಟಿಂಗ್ ಗಳನ್ನು ಖರೀದಿಸಿದ್ದೀರಾ ತಾನೇ? ಕ್ಯಾಮರಾ ಪರ್ಸನ್ ಶೇಖ್ ಬಾಬಾ ಜೊತೆ ಆರ್ಜೆ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ. ರೈತರು ಸರಬರಾಜು ಮಾಡಿದ ಕಬ್ಬಿಗೆ ಟನ್ ಒಂದಕ್ಕೆ 1 ಕೆಜಿ ಸಕ್ಕರೆಯನ್ನು ಉಚಿತವಾಗಿ ನೀಡುವಂತೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿ ಸೋಮವಾರ ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದೆ. ರೈತರು ಸರಬರಾಜು ಮಾಡಿದ ಕಬ್ಬಿಗೆ ಟನ್ ಒಂದಕ್ಕೆ 1 ಕೆಜಿ ಸಕ್ಕರೆಯನ್ನು ಉಚಿತವಾಗಿ ನೀಡಬೇಕು ಎಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಶರಣಬಸಪ್ಪ ಮೊಮ್ಮಶೆಟ್ಟಿಯವರು ಸೋಮವಾರ ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮ್ ಧಣ್ಣೂರ್, ಅಶೋಕ್ ಹೂಗಾರ್, ದಿಲೀಪ್ ನಾಗುರೆ, ಶರಣಪ್ಪ ಗುಡ್ಡೇವಾಡಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಪತ್ರಿಕಾಗೋಷ್ಠಿ ಏನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ, ಇವತ್ತು ಒಟ್ಟಾರೆ ಅಂತಂದರೆ ಎಲ್ಲರೂ ಕೂಡ ಈಗ ಕಬ್ಬಿನ ವಿಷಯನೇ ಮಾತಾಡ್ತಕ್ಕಂಥ ಪರಿಸ್ಥಿತಿ, ಪದೇ ಪದೇ ಹೊರೆ ಮೇಲೆ ಹೊರಿ ಹಾಕ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇದು ಒಂದು ಕಡೆಗೆ ನೋಡಬೇಕಾದಂಥ ಪರಿಸ್ಥಿತಿ ಏನು ಅಂದರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ 49,000 ಹೆಕ್ಟರ್ ಇವತ್ತು ಕಬ್ಬನ್ನು ನಾಟಿ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಆದರೆ 49,000 ಹೆಕ್ಟರ್ದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ, ಅದರಲ್ಲಿ ಟೋಟಲಿ 1,800 ಹೆಕ್ಟರ್ ಕಬ್ಬು ಅನ್ಕರ ಜೂನ್ ತಿಂಗಳಲ್ಲಿ ನಾಟಿಯಾಗಿರ್ತಕ್ಕಂಥಂದರೆ, ಈಗ ಸರಾಸರಿ 5 ತಿಂಗಳದ ಕಬ್ಬನ್ನು ಇರತಕ್ಕಂಥ ಪರಿಸ್ಥಿತಿಯೂ ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇದೆ. ಇವತ್ತು ಕಬ್ಬನ್ನು ಯಾವುದೇ ಕಾರಣಕ್ಕೂ 15ನೇ ತಾರೀಕು ದಿನ ಕಬ್ಬು ಕಟಾವು ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಶುಗರ್ ಕೇನ್ ಆಯುಕ್ತರು ಅನ್ಕರ ಈಗ ಆಲ್ರೆಡಿ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ನಮಗೇನಾಗಿದೆ ಪರಿಸ್ಥಿತಿ ಅಂತಂದರೆ, ಅವರು 15ನೇ ತಾರೀಕಿಗೆ ಪ್ರಾರಂಭ ಮಾಡಬೇಕು ಸಕ್ಕರೆ ಕಾರ್ಖಾನೆಗಳನ್ನು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಶುಗರ್ ಕೇನ್ ಆಯುಕ್ತರು ಆದೇಶವನ್ನು ಹೊರಡಿಸಿದರೆ, ಗುಲ್ಬರ್ಗದಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಜೊತೆಗೆ ಮಾತಾಡಿ ಅಥವಾ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಮತ್ತು ಫುಡ್ ಅಧಿಕಾರಿಗಳು ಇವರು ಯಾವುದೇ ಕಾರಣಕ್ಕೂ ಕೂಡ ಗುಲ್ಬರ್ಗ ಜಿಲ್ಲೆಯಲ್ಲಿ ಕಬ್ಬು ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಜಿಲ್ಲಾಡಳಿತ ಕಬ್ಬು ಬೆಳೆಗಾರರ ರೈತರನ್ನು ಸಭೆ ಕರೆಯಲ್ಲ. ಈ ಸಭೆ ಕರಿಬೇಕಾಗಿತ್ತು. ಯಾಕೆ ಸಭೆ ಕರಿಬೇಕು ಅಂತೀವಿ ಅಂತಂದರೆ, ಒಂದು ನಿಯಮ ಇದೆ. ಆ ನಿಯಮ ಏನು ಅಂತ ಕೇಳಿದ್ರೆ, ಅವರೇನು ಮಾಡ್ತಿದ್ದಾರೆ, ಹೋದ ವರ್ಷ ಮಾಡಿರ್ತಕ್ಕಂಥದ್ದು ರೈತರಿಗೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಏನು ಅಂತಂದರೆ, 1 ಕಿಲೋಮೀಟ್ರಿಗಿರ್ತಕ್ಕಂಥ ರೇಟು ಮತ್ತು 2 ಕಿಲೋಮೀಟ್ರಿಗಿರ್ತಕ್ಕಂಥ ರೇಟು, 8 ಕಿಲೋಮೀಟ್ರಿಗಿರ್ತಕ್ಕಂಥ HNT ಕಟ್ಟಿಂಗ್ ರೇಟ್ ಏನಿದೆ ಅದು ಸಮನಾಗಿ ನೋಡಿಕೊಂಡು ಕಬ್ಬು ಬೆಳೆಗಾರರಿಗೆ ಬರೆ ಎಳೆದಿರ್ತಕ್ಕಂಥ ಪರಿಸ್ಥಿತಿಯನ್ನು ಅದು ಮೊದಲನೇದಾಗಿ ಸರಿಪಡಿಸಿಕೇಶಿಂದ ಕಟಾವಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಇದು. ಇಲ್ಲಿ ತೀರ್ಮಾನ ಮಾಡಬೇಕು ಜಿಲ್ಲಾಡಳಿತ ಮಾಲೀಕರದು ಮತ್ತು ರೈತರು ಜಿಲ್ಲಾಡಳಿತ ಸಭೆ ಸೇರಿ ಅದನ್ನು ಮಾಡಲಾರ್ದೇ ಇವತ್ತು ಮುನ್ನುಗ್ತಕ್ಕಂಥ ದಿನ ದಾಡಿಸ್ತಕ್ಕಂಥ ಇದು ರೀತಿ ಸರಿಯಲ್ಲ ಅಂತಕ್ಕಂಥದ್ದು. ಇನ್ನು ಎರಡನೇ ವಿಚಾರ ಏನು ಅಂತ ಕೇಳಿದರೆ, ನಮಗೆ ಕಟಾವು ಆಗಿರ್ತಕ್ಕಂಥದ್ದು ನಂತರ ಏನಾಗ್ತದೆ ಪರಿಸ್ಥಿತಿ ಅಂತ ಕೇಳಿದರೆ, ಯಾವುದೇ ಕಾರಣಕ್ಕೂ ಅಲ್ಲಿ ಕಾಟದಲ್ಲಿ ಮೋಸ ಮಾಡ್ತಕ್ಕಂಥ ಪರಿಸ್ಥಿತಿ ಎರಡು ರೀತಿ ಅಂತ ನಾವು ಕಾಣ್ತಿದ್ದೀವಿ. ಒಂದು, ಒಳಗಡೆ ಹೋಗಿರ್ತಕ್ಕಂಥ ಕಬ್ಬನ್ನು ಯಾವುದೇ ಕಾರಣಕ್ಕೂ ಕಟಿಂಗ್ ಆಗಿರ್ತಕ್ಕಂಥದ್ದು 2 ದಿನ 3 ದಿನ ಆದರೂ ಕೂಡ ಕಬ್ಬನ್ನು ಕಾಟ ಆಗಲ ಹೊರಗಡೆ ನಿಂತು ರಸ ಹೀರಿಕೆಯಿಂದ 1 ಟನ್ 2 ಟನ್ 1.5 ಟನ್ ಹಿಡ್ಕೊಂಡು 2 ಟನ್ನವರೆಗೂ ಕೂಡ ಇವತ್ತು ಕಾಟದಲ್ಲಿ ಇವತ್ತು ಈ ಕಮ್ಮಿ ಬರ್ತಕ್ಕಂಥ ಪರಿಸ್ಥಿತಿಯನ್ನು ರಸ ಹೀರಿ ಕಮ್ಮಿ ಆಗ್ತಕ್ಕಂಥ ಪರಿಸ್ಥಿತಿ ರೈತರಿಗೆ ಬರೆ ಬೀಳ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ಹಾಗಾಗಿರೋ ನಾವೇನು ಕೇಳ್ತಾ ಇದ್ದೀವಿ, ಕಾಟ ಒಳಗಡೆ ಮಾಡ್ತಕ್ಕಂಥದ್ದೇನಿದೆ ಸಕ್ಕರೆ ಕಾರ್ಖಾನೆ ಒಳಗಡೆ, ಆ ಕಾಟನ್ನು ಸರ್ಕಾರ APMC ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು ಆ ಫ್ಯಾಕ್ಟ್ರಿ ಬಿಟ್ಟು 1/2 ಕಿಲೋಮೀಟ್ರ್ ಹೊರಗಡೆ ಅಥವಾ ಫ್ಯಾಕ್ಟ್ರಿ ಗೇಟ್ ಹೊರಗಡೆ ಇತ್ತು ಆ ಕಾಟ ಅನ್ಕರ ಮಾಡ್ಕೇಶ ಒಳಗಡೆ ಕಳಿಸ್ಬೇಕು ಅಂತಕ್ಕಂಥದ್ದು ರೈತರ ಸಮ್ಮುಖದಲ್ಲಿ ಅಂತಕ್ಕಂಥದ್ದನ್ನು ಇದು ಮೊದಲನೇದಾಗಿ ಆ ಮೀಟಿಂಗ್ನಲ್ಲಿ ಇದು ಫಿಕ್ಸ್ ಮಾಡಬೇಕು. ಅದು ಜಿಲ್ಲಾಡಳಿತ ಶುಗರ್ ಕೇನ್ ಆಯುಕ್ತರು ಮಧ್ಯಪ್ರವೇಶ ಮಾಡಬೇಕು. ಮತ್ತು ನಮಗನ್ನಿಸ್ತದೆ ಇದ್ರ ಬಗ್ಗೆ ಶುಗರ್ ಕೇನ್ ಮಂತ್ರಿ ಯಾವುದೇ ಕಾರಣಕ್ಕೂ ಎಲ್ಲಿನೂ ಕೂಡ
ಒಂದು ಪಿಟ್ ಅಂತೇಳಿ ಬಾಯ್ಬಿಟ್ಟಿದ್ದು ಕೂಡ ನಾವು ಎಲ್ಲೂ ಕೂಡ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.